वेलकम बैक टू माय यूट्यूब चैनल फ्रेंड्स एल्लरिगू मत्तोम्मे नन्न यूट्यूब चैनल ट्रू स्पिरिट ऑफ लर्निंग गे स्वागतवन्नु बयसुत्तेने। सो फ्रेंड्स एल्लरू चेन्नागिद्दीर अंत भाविस्ता। सो इवत्तिन वीडियोदल्लि नावु एज रिलेटेड प्रॉब्लम्स ना हेगे सॉल्व माड्तीवि नोडोण। सो अदक्किंत मुंचे यारु ई चैनल गे होसदागि बंदिद्दीरा सो ई वीडियोन नोड्ता इद्दीरा सो दयविट्टु सब्सक्राइब माडि। सो नंतर निम्मेल्ल फ्रेंड्सिगू शेर माडि हागे बेल बटन ना प्रेस माडि। सो ना माडो वीडियो तक्षण निमगे बरुत्ते। सो नीवु नोटिफाइड आगिद्रे नीवु फस्ट अदन्न नोडबहुदु। ओकेना सो नानु इवत्तु एज रिलेटेड प्रॉब्लम्स ना याके तगोंडे। सो याके अदर इंपॉर्टेंस एनिदे अंद्रे प्रति कॉम्पिटिटिव एग्जाम अल्लू कूड एज रिलेटेड प्रॉब्लम्स मेले ओंदु क्वेश्चन्स बंदे बरुत्ते। अंद्रे वयस्सिगे संबंधिसिद चाप्टर मेले तुंबा क्वेश्चन्स केळ्ता इद्दारे। अदरल्लू 2021ರಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಸೊ ಆರ್ ಆರ್ ಬಿ ಎನ್ ಟಿ ಪಿ ಸಿಯಲ್ಲಿ ನಾವು ಕೇಳಿರೋ ತೊಗೊಂಡಿರೋ ಕ್ವಶನ್ಸ್ನೇ ನಾನು ತೊಗೊಂಡಿದ್ದೀನಿ. ಓಕೆನಾ ಸೊ ಆ ಕ್ವಶನ್ಸ್ನೇ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅದರ ನಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಸೊ ನಿಮಗೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಕಲ್ತಂಗೆ ಆಗುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಫಸ್ಟ್ ಕ್ವಶನನ್ನು ನೋಡೋಣ. ಸೊ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ಅಷ್ಟೇ ಅಲ್ಲ, ಸ್ಟೇಟ್ ರಿಲೇಟೆಡ್ ಎಕ್ಸಾಮ್ಸ್ ಯಾವುದು ಕೆ ಎಸ್ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಆ ಎಕ್ಸಾಮಲ್ಲಿ ಕೂಡ ಇದೇ ಲೆವೆಲ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ನೀವು ಯಾರು ಬೇಕಾದರೂ ಈ ವಿಡಿಯೋಸ್ನ ನೋಡಿ ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರು ಇದು ಹೆಲ್ಪ್ ಆಗೇ ಆಗುತ್ತೆ. ಸೊ ಫಸ್ಟ್ ಕ್ವೆಶನ್ ನೋಡೋಣ ಏನಂತ ಕೊಟ್ಟಿದ್ದಾರೆ. ಏಜಸ್ ಆಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ 5:3, 5 ಇಯರ್ಸ್ ಆಫ್ಟರ್ 5 ಇಯರ್ಸ್ ದ ರೇಷಿಯೋ ವಿಲ್ ಬಿ 10:7. ಓಕೆನಾ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್ ಎ ಆ್ಯಂಡ್ ಬಿ, ಅಂದರೆ ಎ ಮತ್ತು ಬಿ ಅವ್ರ ನಡುವಿನ ವಯಸ್ಸಿನ ವ್ಯತ್ಯಾಸ ಕೇಳ್ತಾ ಇದ್ದಾರೆ. ಸೊ ರೇಷಿಯೋ ಏನಿದೆ ಎ ಮತ್ತು ಬಿ ಇದು 5:3 ಇದೆ, ಆಮೇಲೆ 5 ವರ್ಷಗಳ ನಂತರ ಎಷ್ಟಾಗತ್ತೆ 10:7 ಆಗುತ್ತೆ. ಸೊ ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಹೋದಾಗ ನಮಗೆ ಎರಡು ಮೆಥಡಲ್ಲಿ ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಫಸ್ಟ್ ಒನ್ ಟ್ರೆಡಿಷ್ನಲ್ ಮೆಥಡ್ ಅಂದರೆ ಎಕ್ಸ್ ಮೆಥಡ್. ಸೊ ಎಕ್ಸ್ ಯೂಸ್ ಮಾಡ್ಕೊಂಡು ನಾವು ಒಂದು ಈಕ್ವೇಷನ್ ಫಾರ್ಮ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಈ ಕ್ವಶನ್ನ ಸಾಲ್ವ್ ಮಾಡ್ತೀವಿ. ಸೊ ಈಕ್ವೇಷನಲ್ಲಿ ಹೇಗೆ ಸಾಲ್ವ್ ಮಾಡೋದು, ಸೊ ಫಸ್ಟ್ ನೋಡ್ಕೊಳ್ಳಿ ಇಲ್ಲಿ ಯಾವ ರೇಷಿಯೋ ಕೊಟ್ಟವ್ರೆ ಅದನ್ನು ಬರ್ಕೋಬೇಕು. ಸೊ 5/3 ಸರಿನಾ. ಸೊ ಎರಡಕ್ಕೂ ಎಕ್ಸ್ ಆ್ಯಂಡ್ ಎಕ್ಸ್ ಆ್ಯಡ್ ಮಾಡ್ಕೋಬೇಕಷ್ಟೆ. ಸೊ ಯಾಕಂದರೆ ಎಕ್ಸ್ ಇದ್ದರೆ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆಫ್ಟರ್ 5 ಇಯರ್ಸ್, 5 ವರ್ಷಗಳ ನಂತರ, ಅರ್ಥ ಆಗ್ತಿದೆಯಾ? ಸೊ 5 ವರ್ಷಗಳ ನಂತರ ಆಫ್ಟರ್ ಅಂತಿದ್ರೆ ಏನು ಹಾಕಬೇಕು, ಇಲ್ಲಿ ಸಿಂಬಲ್ ಪ್ಲಸ್ ಹಾಕಬೇಕು ಎರಡೂ ಕೊಡಿ. ಓಕೆನಾ, ಇಬ್ಬರಿಗೂ ಆ್ಯಡ್ ಆಗುತ್ತಲ್ವಾ. ಸೊ ಎಷ್ಟೆಷ್ಟು ವರ್ಷ, 5 ಇಯರ್ ಐದು ವರ್ಷ ಆ್ಯಡ್ ಆಗ್ತಾಯಿದೆ. ಸೊ ಆ 5 ವರ್ಷ ಆದಮೇಲೆ ಅವ್ರದ್ದು ರೇಷಿಯೋ ಎಷ್ಟಿದೆ, 10:7 ಅಂದರೆ ಅವರ ಅನುಪಾತ ಏನಾಗ್ತಿದೆ, 10:7 ಆಗ್ತಿದೆ. ಸೊ ಏನು ಮಾಡ್ತೀರಾ, ಈ ಕಡೆ ಈಕ್ವಲ್ಸ್ ಆದಮೇಲೆ 10/7 ಬರ್ಕೊಡ್ತೀರಾ. ಇಲ್ಲಿ ಎಕ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಕಡೆ ನೀವು ಹಾಕಿರ್ತೀರಲ್ಲ ಸಾಕು. ಸೊ ಈಗ ಏನು ಮಾಡಬೇಕು, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ, ವಿ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ದಿಸ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 7x + 35 ನೆಕ್ಸ್ಟ್ 10x3 ಆದರೆ 30x ಆಗುತ್ತೆ, ನೆಕ್ಸ್ಟ್ 10x5 50. ಸೊ ಅರ್ಥ ಆಗ್ತಿದೆಯಾ, ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋಣ, ವಿ ಹ್ಯಾವ್ ಟು ಅರೇಂಜ್ ದ ಎಕ್ಸ್ ಟರ್ಮ್ಸ್, ಅಂದರೆ ಎಕ್ಸ್ ಟರ್ಮ್ಸ್ನೆಲ್ಲ ಏನು ಮಾಡ್ಕೊಳ್ಳೋಣ, ಒಂದು ಸೈಡ್ ತೊಗೊಳ್ಳೋಣ. ಸೊ ಏನಾಗುತ್ತೆ, 35x - 30x, ಯಾಕಂದರೆ ಸೊ ಲೆಫ್ಟ್ ಸೈಡ್ ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ತಾ ಇದೆ ಎಕ್ಸ್ ಟರ್ಮ್. ಸೊ ಅದಕ್ಕೆ ಏನಾಗುತ್ತೆ, ಮೈನಸ್ ಆಗುತ್ತೆ. ನಾವು ನೆಕ್ಸ್ಟ್ 15 ಹಾಗೆ ಬರ್ಕೊಂಡ್ರೆ, ನೆಕ್ಸ್ಟ್ ಈ 35 ಇದೆಯಲ್ಲ, ಇದು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹೋಗಬೇಕು. ಸೊ ಅವಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ 35x - 30x ಎಷ್ಟಾಯಿತು, 5x ಬಂತು. 50 - 35 ಎಷ್ಟಾಗುತ್ತೆ, 15 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ ಹಾಗಾದರೆ, 15/5, 5 1s, 5 3s, ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡೋದು, ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸೊ ನಮಗೀಗ ಎಕ್ಸ್ ವ್ಯಾಲ್ಯೂ ಬಂದಾದಮೇಲೆ ಜಸ್ಟ್ ಸಿಂಪಲಾಗಿ ಇವೆರಡು ಎಕ್ಸ್ ವ್ಯಾಲ್ಯೂಗಳಿದೆಯಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗುತ್ತೆ. ಸೊ ಎ ವ್ಯಾಲ್ಯೂ ಎಷ್ಟಿದೆ, 5x ಇದೆ, 5/3 ಎಷ್ಟಾಯಿತು, 15 ಇಯರ್ಸ್. ಸೊ ನೆಕ್ಸ್ಟ್ ಬಿ ಇದೆಷ್ಟಿದೆ, ರೇಷಿಯೋ 3x ಇದೆ, 3/3, ಸೊ ಎಷ್ಟು ಬಂತು, 9 ಇಯರ್ಸ್ ಬಂತು. ಸೊ ಈಗೇನು ಕೇಳಿದಾರೆ ಅವರು, ವಯಸ್ಸಿನ ಎ ಮತ್ತು ಬಿ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ, ಡಿಫ್ರೆನ್ಸ್ ಕೇಳಿದ್ದಾರೆ, ಹೌದಾ? ಸೊ ಡಿಫ್ರೆನ್ಸ್ ಬೇಕು ಅಂದರೆ ಏನು ಮಾಡಬೇಕು, 15/9 ಮಾಡಿದರೆ ಎಷ್ಟು ಬರುತ್ತೆ, ಅದೇ ಆನ್ಸರ್ ಆಗಿರುತ್ತೆ ಅಲ್ವಾ, ಡಿಫ್ರೆನ್ಸ್ 6 ಇಯರ್ಸ್. ಸೊ ಈ ಥರ ನಾವೇನು ಮಾಡ್ಬೋದು, ಟ್ರೆಡಿಷ್ನಲ್ ಅಂದರೆ ನಾರ್ಮಲ್ ಮೆಥಡ್ ಎಕ್ಸ್ ಮೆಥಡಲ್ಲಿ ನಾವು ಮಾಡ್ಬೋದು. ಸೊ ನಮಗೆ ಇದು ಲೆಂತಿ ಆಗುತ್ತೆ ಸರ್, ಇದಕ್ಕೆ ಶಾರ್ಟ್ಕಟ್ ಇಲ್ವಾ ಅಂತ ನೋಡೋದಾದರೆ, ಸೊ ಶಾರ್ಟ್ಕಟ್ ನೋಡಿ ಹೇಗೆ ಮಾಡೋದು ಅಂತ, ಸಿಂಪಲ್ ಆಗಿದೆ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು.
ಶಾರ್ಟ್ಕಟ್ ಬರೆಯೋದ ಅರ್ಥ ಮಾಡ್ಕೊಂಡ್ರೆ ಆಯಿತು. ಸೊ ಎ ಈ ಕಡೆ ಬಿ ಎರಡು ಕಾಲಮ್ ಮಾಡ್ಕೊಳ್ಳೋಣ ಸರಿನಾ, ಎ ಮತ್ತು ಬಿ. ಎದು ಫಸ್ಟ್ ಎಷ್ಟಿದೆ ರೇಷಿಯೋ ಫೈ ಇದೆ, ಬಿದು ಎಷ್ಟಿದೆ ತ್ರೀ ಇದೆ, ಇಷ್ಟು ಗೊತ್ತಾಯ್ತಾ. ನೆಕ್ಸ್ಟ್ ಎಷ್ಟು ವರ್ಷದ ನಂತರ, ಫೈವ್ ಇಯರ್ಸ್ ನಂತರ, ಹೌದಾ. ಅದೇ ಥರ ಫೈವ್ ಫೈ ಎರಡು ಕಡೆ ಬರ್ಕೋಬೇಕು, ಇಬ್ಬರಿಗೂ ಆ್ಯಡ್ ಆಗುತ್ತೆ ಸೇಮ್. ನೆಕ್ಸ್ಟ್ ಅವ್ರ ರೇಷಿಯೋ ಏನಾಗುತ್ತೆ ಐದು ವರ್ಷದ ನಂತರ ಅದನ್ನ ಬರ್ಕೊಳ್ಳಿ, ಏನಾಗುತ್ತೆ ಟೆನ್ ಇವ್ರದ್ದು ಸೆವೆನ್. ಸೊ ಇಷ್ಟು ಬರ್ಕೊಂಡಾದ್ಮೇಲೆ ನಾವು ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು, ಬಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡಬೇಕು, ಈ ಫಸ್ಟ್ ಲೈನಿಂದ ಲಾಸ್ಟ್ ಲೈನಿಗೆ ಮಲ್ಟಿಪ್ಲೈ ಮಾಡಬೇಕು, ಯಾವ ಥರ ಈ ಥರ ಕ್ರಾಸ್ ಆಗಿ ಫೈವ್ ಇಂಟು ಸೆವೆನ್. ನೆಕ್ಸ್ಟ್ ಟೆನ್ ಇಂಟು ತ್ರೀ ಎಷ್ಟಾಯಿತು, ಫೈವ್ ಇಂಟು ಸೆವೆನ್ ಎಷ್ಟಾಯಿತು ತರ್ಟಿ ಫೈವ್. ಇಲ್ಲಿ ಮೈನಸ್ ಸಿಂಬಲ್ಲೇ ಯೂಸ್ ಮಾಡಬೇಕು, ಯಾವುದು ಪ್ಲಸ್ ಆಗಲಿ ಮೈನಸ್ ಆಗಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಇಲ್ಲಿ ಯಾವಾಗಲೂ ಮೈನಸ್ ಸಿಂಬಲೇ ಬರುತ್ತೆ. ಸೊ ಕನ್ಫ್ಯೂಸ್ ಆಗಬಿಡಿ, ಮೈನಸ್ ಸಿಂಬಲೇ ನೀವು ಕ್ಯಾರಿ ಔಟ್ ಮಾಡಿ. ನೆಕ್ಸ್ಟ್ ಸೆವೆನ್ ಫೈವ್ ಸಾ ತರ್ಟಿ ಫೈವ್ ಆಯಿತು, ನೆಕ್ಸ್ಟ್ ಟೆನ್ ತ್ರೀ ಸಾ ತರ್ಟಿ, ಓಕೆನಾ, ಇಷ್ಟು ಆಯಿತಾ. ನೆಕ್ಸ್ಟ್ ಮಧ್ಯ ಇಲ್ಲಿ ಈಕ್ವೇಷನ್ ಸಿಂಬಲ್ ಅಲ್ಲ, ಇಷ್ಟು ಸಿಂಬಲ್ ಯೂಸ್ ಮಾಡಬೇಕು, ಯಾಕಂದರೆ ಇದಿಲ್ಲೂ ರೇಷಿಯೋದಲ್ಲೇ ಇರುತ್ತೆ. ಸೊ ಅರ್ಥ ಆಗ್ತಿದೆಯಾ, ಈಕ್ವಲ್ ಸಿಂಬಲ್ ಅಲ್ಲ, ಇಷ್ಟು ಸಿಂಬಲ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ಲೈನ್ ಆದಮೇಲೆ ಏನು ಮಾಡಬೇಕು, ಸೆಕೆಂಡ್ ಲೈನ್ನ ಅಗೇನ್ ತರ್ಡ್ ಲೈನಿಗೆ ಮಲ್ಟಿಪ್ಲೈ ಮಾಡಬೇಕು, ಯಾವ ಥರ ಈ ಥರ ಟೆನ್ ಇಂಟು ಫೈವ್ ಎಷ್ಟಾಯಿತು ಫಿಫ್ಟಿ. ನೆಕ್ಸ್ಟ್ ಸೆವೆನ್ ಇಂಟು ಫೈವ್ ತರ್ಟಿ ಫೈವ್, ಮೈನಸ್ ಸಿಂಬಲೇ ಬರೀಬೇಕು, ತರ್ಟಿ ಫೈವ್ ಆಯಿತು. ಸೊ ಇಲ್ಲಿ ತನಕ ಅರ್ಥ ಆಯಿತು ಅಲ್ವಾ. ಈಗ ನೆಕ್ಸ್ಟ್ ಸಿಂಪಲ್ ಪ್ರೊಸೆಸ್ ಏನಿದೆ ಕ್ಯಾರಿ ಔಟ್ ಮಾಡಿ, ತರ್ಟಿ ಫೈವ್ ಮೈನಸ್ ತರ್ಟಿ ಫೈವ್ ಆಯಿತು ಎಷ್ಟು, ಫಿಫ್ಟಿ ಮೈನಸ್ ತರ್ಟಿ ಫೈವ್ ಫಿಫ್ಟೀನ್ ಆಯಿತು. ಈಗ ಏನು ಮಾಡಬೇಕು ಅಂತ, ನೀವು ಯಾವುದಾದ್ರು ಸೈಡ್ ಒನ್ ಇರೋ ತನಕ ನೀವು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ಫೈವ್ ಒನ್ ಸಾ ಫೈವ್ ತ್ರೀ ಸಾ, ಓಕೆನಾ, ನಮಗೆ ಎಷ್ಟು ಬಂತು ಆನ್ಸರ್, ಒನ್ ಎಷ್ಟು ತ್ರೀ ಬಂತು, ಹೌದಾ. ಸೊ ಈಗ ಏನು ಮಾಡಬೇಕು, ಈ ತ್ರೀ ಇದೆಯಲ್ಲ ಅಂದರೆ ಒನ್ ಇರೋದನ್ನ ಬಿಟ್ಬಿಡಿ, ನೀವು ನೆಕ್ಸ್ಟ್ ತ್ರೀ ಇರುತ್ತಲ್ಲ ಅಥವಾ ಯಾವುದೇ ನಂಬರ್ ಇರಲಿ ಒನ್ ಬಿಟ್ಟು, ಆ ನಂಬರ್ನ ನಮ್ಗೆ ಯಾವ ರೇಷಿಯೋ ಬೇಕು ಅವ್ರದ್ದು ರೇಷಿಯೋ ಮಲ್ಟಿಪ್ಲೈ ಮಾಡಿದ್ರಾಯಿತು. ಸೊ ಎ ಬೇಕಾ, ಸೊ ಎ ವ್ಯಾಲ್ಯೂ ಎಷ್ಟಿದೆ, ರೇಷಿಯೋ ಫೈವ್ ಇದೆ. ನೆಕ್ಸ್ಟ್ ಈ ಬಂದಿರೋ ನಂಬರ್ ಏನು ತ್ರೀ, ಮಲ್ಟಿಪ್ಲೈ ಮಾಡಿ, ಫೈವ್ ತ್ರೀ ಸಾ ಫಿಫ್ಟೀನ್. ನೆಕ್ಸ್ಟ್ ಬಿ ರೇಷಿಯೋ ಏನಿದೆ, ತ್ರೀ ಇದೆ, ತ್ರೀ ಇಂಟು ತ್ರೀ, ಈ ನಂಬರ್ ಯಾವ್ದು ಬಂದಿರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, ನೈನ್ ಇಯರ್ಸ್ ಬಂತು. ಸೊ ಅವ್ರಿಗೆ ಏನು ಕೇಳ್ತಾ ಇದ್ದಾರೆ, ಡಿಫ್ರೆನ್ಸ್ ಅಲ್ವಾ. ಸೊ ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿ ಸಿಕ್ಸ್ ಇಯರ್ಸ್ ಬಂತು. ಸೊ ಅರ್ಥ ಆಗ್ತಿದೆಯಾ. ಸೊ ಫ್ರೆಂಡ್ಸ್, ನಾನು ನಿಮಗೆ ಎರಡು ಮೆಥಡ್ ತೋರಿಸ್ಕೊಟ್ಟಿದ್ದೀನಿ, ಒಂದು ಟ್ರೆಡಿಷ್ನಲ್ ಮೆಥಡ್ ಎಕ್ಸ್ ಮೆಥಡ್ ಅಥವಾ ಈಕ್ವೇಷನ್ ಮೆಥಡ್, ಇದು ಶಾರ್ಟ್ಕಟ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಹೇಳೋದಾದರೆ ಈಕ್ವೇಷನ್ ಮೆಥಡ್ ಒಂಥರ ಖಾಲಿ ಕಟ್ಟಿರೋ ಹೆಂಡತಿ ಇದ್ದಂಗೆ, ಯಾವತ್ತೂ ಬಿಟ್ಟು ಹೋಗಲ್ಲ, ಯಾಕಂದರೆ ಅದು ಕ್ಲೀನಾಗಿ ನೆನಪಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತೀವಿ. ಬಟ್ ಶಾರ್ಟ್ಕಟ್ಟು ಒಂಥರ ಲವರ್ ಇದ್ದಂಗೆ, ಯಾವಾಗ ಬೇಕಾದ್ರೂ ಬಿಟ್ಟೋಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಹೆಂಡತಿನ ಚೂಸ್ ಮಾಡ್ಕೊತೀರ, ಲವರ್ ಚೂಸ್ ಮಾಡ್ಕೊತೀರ, ನೋಡಿಕೊಳ್ಳಿ ಯಾರ ಮೇಲೆ ಜಾಸ್ತಿ ಟ್ರಸ್ಟ್ ಇದೆ, ಯಾರು ಯಾವಾಗಲೂ ಜಾಸ್ತಿ ನಿಮ್ಮ ಜೊತೆಗೆ ಇರ್ತಾರೆ ಅವ್ರನ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಅದೇ ಥರ ಇಲ್ಲಿ ಕ್ವೆಶನ್ ಕೂಡ ನೀವೇನು ಮಾಡಬೇಕು, ಜಾಸ್ತಿ ನಿಮಗೆ ಹಿಡಿತಾ ಇರೋದು, ಕಾನ್ಫಿಡೆನ್ಸ್ ಇರೋದು, ನಾನು ಶಾರ್ಟ್ಕಟ್ಟೇ ನಂಗೆ ಕಾನ್ಫಿಡೆಂಟಾಗಿ ಮಾಡ್ತೀನಿ ಅಂದರೆ ನೀವು ಅದನ್ನೇ ಮಾಡ್ಬೋದು. ಸೊ ಈಕ್ವೇಷನ್ ಮೆಥಡ್ ನಿಮ್ಗೆ ಕಾನ್ಫಿಡೆಂಟ್ ಇದೆ ಅದನ್ನ ಮಾಡಿ. ಸೊ ಅರ್ಥ ಆಗ್ತಿದ್ದಿಲ್ಲ, ನಾನು ಎರಡೂ ಮೆಥಡು ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ಪ್ರಾಬ್ಲಮ್ನ ನಾನು ತೋರಿಸ್ಕೊಡ್ತೀನಿ, ಬಟ್ ಅದೇ ಥರ ನೀವು ಕ್ಯಾರಿ ಔಟ್ ಮಾಡಿದರೆ. ಸೊ ನೆಕ್ಸ್ಟ್ ಕ್ವೆಶನ್, ಸೊ ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ, ಎ ಆ್ಯಂಡ್ ಬೀಸ್ ಕರೆಂಟ್ ರೇಷಿಯೋ ಆರ್ ಆಫ್ ಏಜಸ್ ಈಸ್ ಫೋರ್ ಇಷ್ಟು ಫೈವ್ ಇದೆ, ಹೌದಾ. ಸೊ ಈಕ್ವೇಷನ್ ಮೆಥಡ್ ಏನಾಗುತ್ತೆ, ಫೋರ್ ಎಕ್ಸ್ ಡಿವೈಡ್ ಬೈ ಫೈವ್ ಎಕ್ಸ್ ಫಸ್ಟ್, ಹೌದಾ. ನೆಕ್ಸ್ಟ್ ಏಯ್ಟೀನ್ ಇಯರ್ಸ್ ಎಗೋ ಅಂತಿದೆ, ಸೊ ಇಲ್ಲಿ ಚೇಂಜಸ್ ಆಗುತ್ತೆ. ಏಯ್ಟೀನ್ ಇಯರ್ಸ್ ಎಗೋ ಅಂದರೆ ನಾವು ಹಿಂದೆ ಹೋಗಬೇಕು, ಹಿಂದೆ ಹೋಗಬೇಕು ಅಂದಾಗ ಏನು ಮಾಡಬೇಕು, ಮೈನಸ್ ಸಿಂಬಲ್ ಯೂಸ್ ಮಾಡಬೇಕು ಅಷ್ಟೇ. ಏಯ್ಟೀನ್ ಏಯ್ಟೀನ್ ಇಬ್ಬರಿಗೂ ಮೈನಸ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಅವಾಗ ಏನಿರುತ್ತೆ ಅವ್ರ ರೇಷಿಯೋ, ಅವ್ರ ಏಜಸ್ನ ರೇಷಿಯೋ ಏನಿರುತ್ತೆ, ಲೆವೆನ್ ಇಷ್ಟು ಸಿಕ್ಸ್ಟೀನ್ ಇರುತ್ತೆ, ಹೌದಾ. ಲೆವೆನ್ ಇಷ್ಟು ಸಿಕ್ಸ್ಟೀನ್ ಇಷ್ಟು ಬರೆಯೋಕೆ ಗೊತ್ತಾದರೆ ಮುಗ್ದೇ ಹೋಯ್ತು ಈಕ್ವೇಷನ್ ಮೆಥಡ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಆನ್ಸರ್ ತೊಗೊಂಡ್ರೆ ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಸೊ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು, ಸಿಕ್ಸ್ಟಿ ಫೋರ್ ಎಕ್ಸ್ ಆಯಿತು. ನೆಕ್ಸ್ಟು ಹದಿನೆಂಟು ಇಂಟು ಹದಿನಾರು ಮಾಡಿದರೆ ಎಷ್ಟು ಬರುತ್ತೆ, ಟೂ ಏಯ್ಟಿ ಏಯ್ಟ್, ಓಕೆನಾ, ಟೂ ಏಯ್ಟಿ ಏಯ್ಟ್ ಬಂತು. ನೆಕ್ಸ್ಟ್ ಹನ್ನೊಂದೈದಲೆ ಐವತ್ತೈದು ಎಕ್ಸ್ ಬಂತು. ನೆಕ್ಸ್ಟ್ ಹದಿನೆಂಟು ಇಂಟು ಹನ್ನೊಂದು ಮಾಡಿದರೆ ಹದಿನೆಂಟು ಒಂದಲೆ ಹದಿನೆಂಟು ಒಂದಲೆ ಎಷ್ಟಾಯಿತು, ಒನ್ ನೈಂಟಿ ಏಯ್ಟ್, ಓಕೆನಾ. ಸೊ ಇಷ್ಟು ನಿಮ್ಗೆ ಗೊತ್ತಾದರೆ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಎಕ್ಸ್ ಟರ್ಮ್ಸ್ನ ಒಂದೇ ಕಡೆ ತೊಗೊಳ್ಳೋಣ, ಸಿಕ್ಸ್ಟಿ ಫೋರ್ ಎಕ್ಸ್ ಮೈನಸ್ ಫಿಫ್ಟಿ ಫೈವ್ ಎಕ್ಸ್, ಓಕೆನಾ, ಇದೊಂದು ಸೈಡ್ ಆಯಿತು. ನೆಕ್ಸ್ಟ್ ಟೂ ಏಯ್ಟಿ ಏಯ್ಟ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಬಂದರೆ ಎಷ್ಟು ಏನಾಯಿತು, ಪ್ಲಸ್ ಆಗುತ್ತೆ, ಮೈನಸ್ ಒನ್ ನೈಂಟಿ ಏಯ್ಟ್, ಓಕೆನಾ, ಇಷ್ಟು ಅರ್ಥ ಆಯಿತಾ. ನೆಕ್ಸ್ಟ್ ಸಿಕ್ಸ್ಟಿ ಫೋರ್ ಮೈನಸ್ ಫಿಫ್ಟಿ ಫೈವ್ ಮಾಡಿದರೆ ನೈನ್ ಎಕ್ಸ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ಟೂ ಏಯ್ಟಿ ಏಯ್ಟ್ ಮೈನಸ್ ಒನ್ ನೈಂಟಿ ಏಯ್ಟ್ ಮಾಡಿದರೆ ಈ ಕಡೆ ಟೂ, ಈ ಕಡೆ ಏಯ್ಟಿ ಏಯ್ಟ್, ಸೊ ಟೋಟಲ್ ನೈಂಟಿ ಆಯಿತು, ಓಕೆನಾ. ಎಕ್ಸ್ ಮಾಡಿ ವ್ಯಾಲ್ಯೂ ಕಂಡಿಡಿಯೋಕ್ಕೆ ನೈಂಟಿ ಡಿವೈಡ್ ಬೈ ನೈನ್ ಮಾಡೋದು, ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು, ಟೆನ್ ಇಯರ್ಸ್ ಆಯಿತು.
टेन ओके एक्स वैल्यू नेक्स्ट ईगेन क्यालकुलेट ಮಾಡಬೇಕು ನೋಡಿ ನಾವು ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ ಕೇಳಿದ್ದಾರೆ ಸೋ ಮೊತ್ತ ಅಂದ್ರೆ ಏನು ಸಮ್ ಮಾಡಬೇಕು ಅವರ ಏಜಸ್ ನ ನಾವು ಆಡ್ ಮಾಡಬೇಕು ಓಕೆನಾ ಸೋ ಆಡ್ ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಎ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ ಸೋ ಎ ವ್ಯಾಲ್ಯೂ ಏನಿದೆ ರೇಷಿಯೋ 4 ಇದೆ 4 ಇಂಟು 10 ಎಷ್ಟಾಯಿತು 40 ಇಯರ್ಸ್ ಹೌದಾ ನೆಕ್ಸ್ಟ್ ಬಿ ಏಜಸ್ ಏನಿದೆ ನೋಡ್ಕೊಳ್ಳಿ 5 ಇದೆ 5 ಇಂಟು 10 50 ಇಯರ್ಸ್ ಹೌದಾ ಸೊ ಇವರಿಬ್ಬರದ್ದು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 90 ಇಯರ್ಸ್ ಸೊ ಅರ್ಥ ಆಯಿತಾ ಇಷ್ಟೇ ಆನ್ಸರ್ ಏನಾಗುತ್ತೆ ಹಾಗಾದರೆ 90 ಇಯರ್ಸ್ ಸೊ ನೋಡಿದ್ರೆ ಎಕ್ಸ್ ಮೆಥಡಲ್ಲಿ ನಮಗೆ ಪರ್ಫೆಕ್ಟಾಗಿ ಮಾಡ್ತೀವಿ ಯಾಕಂದರೆ ನಮ್ಗೆ ಈಕ್ವೇಷನ್ಸ್ ಬರೆಯೋಕ್ಕೆ ಗೊತ್ತಿರುತ್ತೆ ಸೊ ಹೇಳಿದ್ನಲ್ಲ ಹಾಂ ಈಕ್ವೇಷನ್ನ ನಾವು ಕರೆಕ್ಟಾಗಿ ಬರ್ಕೊಂಡ್ರೆ ನಾವು ಆನ್ಸರ್ ಮಾಡ್ಬೋದು ಶಾರ್ಟ್ಕಟ್ ನೋಡೋಣ ಸೊ ಯಾಕಂದರೆ ಶಾರ್ಟ್ಕಟ್ ನಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ವೈಸ್ ಆದರೆ ಶಾರ್ಟ್ಕಟ್ ಇಂಪಾರ್ಟೆಂಟ್ ಬಟ್ ಅದನ್ನ ಹೇಗೆ ಮಾಡಬೇಕು ಅದರಲ್ಲಿ ಹಿಡಿತ ನಿಮಗೆ ಚೆನ್ನಾಗಿದ್ರಾಯ್ತು ಶಾರ್ಟ್ಕಟ್ನ ನೀವು ಆರಾಮ್ಸೆ ಮಾಡಾಕ್ಬಿಡ್ಬೋದು ಓಕೆನ ಈಗೇನು ಮಾಡಬೇಕು ಎ ಆ್ಯಂಡ್ ಬಿ ಓಕೆ ಎ ಆ್ಯಂಡ್ ಬಿ ಸೊ ಎ ವ್ಯಾಲ್ಯೂ ಎಷ್ಟಿದೆ ರೇಷಿಯೋ 4 ಇದೆ ಬಿದು ಎಷ್ಟಿದೆ 5 ಇದೆ ಎಷ್ಟು ಇಯರ್ಸ್ ಹಿಂದ್ಗಡೆ 18 ಇಯರ್ಸ್ 18 ವರ್ಷದ ಹಿಂದ್ಗಡೆ ಓಕೆನಾ ಎ ಒಂದು ಬಿ ಒಂದು ಸೊ ನೆಕ್ಸ್ಟ್ ಎಷ್ಟಾಗುತ್ತೆ ಅವಾಗ 18 ವರ್ಷದ ಹಿಂದ್ಗಡೆ ರೇಷಿಯೋ 11 ಇಷ್ಟು 16 ಸೊ ಇಷ್ಟು ಬರೆಯೋದು ಗೊತ್ತಾದರೆ ಆಗಿವೆ ಸಿಂಪಲ್ ನೆಕ್ಸ್ಟ್ ಏನು ಮಾಡೋದು ಫಸ್ಟ್ ಲೈನಿಂದ ತರ್ಡ್ ಲೈನ್ ಕ್ರಾಸ್ ಮಾಡಿ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಅಗೇನ್ ಈ ಕಡೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಓಕೆನಾ ನೆಕ್ಸ್ಟ್ ಎಷ್ಟಾಗುತ್ತೆ 11 ಆರಲೆ 64 ಆಯಿತು ನೆಕ್ಸ್ಟ್ 16 4 64 ಆಯಿತು 11 ಐದಲೆ 55 ಆಯಿತು ಓಕೆನಾ ಇಷ್ಟು ನೆಕ್ಸ್ಟ್ ಈಗ ಸೆಕೆಂಡ್ ಲೈನಿಂದ ತರ್ಡ್ ಲೈನಿಗೆ 18 16 ಎಷ್ಟಾಯಿತು 288 ಆಯಿತು ನೆಕ್ಸ್ಟ್ 11 18 ಎಷ್ಟಾಯಿತು 198 ಆಯಿತು ಸೊ ಇಷ್ಟು ಬರೆಯೋದು ಗೊತ್ತಾದ್ರೆ ಆಯಿತು ಸೊ ನೀವು ಫ್ರೆಂಡ್ಸ್ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಈ ಮೆಥಡ್ಗೂ ಈ ಮೆಥಡ್ಗೂ ಸೊ ನಾವಿಲ್ಲಿ ನೋಡಿ ಒಂದು ಸ್ಟೆಪ್ ಎರಡನೇ ಸ್ಟೆಪ್ ಓಕೆನಾ ಎರಡನೇ ಸ್ಟೆಪ್ಪಲ್ಲಿ ಏನು ಬರಿತಾ ಇದ್ವಿ ಅದನ್ನ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲೇ ಬರಿತಾ ಇದ್ದೇವೆ ಅಂದರೆ ನಮಗಿಲ್ಲಿ ಒಂದು ಸ್ಟೆಪ್ ಸೇವ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಈ ಥರ ಎಕ್ಸ್ ವ್ಯಾಲ್ಯೂ ಕಂಡಿಡಿಯೋಕ್ಕೆ ನಾವು ಇಲ್ಲಿ ನೋಡಿ ಎರಡು ಸ್ಟೆಪ್ ವೇಸ್ಟ್ ಮಾಡ್ತಿದ್ವಲ್ಲ ಆ ಸ್ಟೆಪ್ ಇಲ್ಲಿ ಉಳಿಯುತ್ತೆ ಸೊ ಬರೀ ಎರಡೇ ಸ್ಟೆಪ್ಪಲ್ಲಿ ನಮಗೆ ಶಾರ್ಟ್ಕಟ್ಟಲ್ಲಿ ಆನ್ಸರ್ ಬರ್ತಾ ಇದೆ ಸೊ 64 ಮೈನಸ್ 55 ಆಯಿತು 9 ಆಯಿತು ಎಷ್ಟು 288 ಮೈನಸ್ 198 ಏನಾಯಿತು 90 ಆಯಿತು ಹೌದಾ ವೆರಿ ಸಿಂಪಲ್ ನೆಕ್ಸ್ಟ್ 9 ಒನ್ಸ 9 ಟೆನ್ಸ್ ಅಂದರೆ 1:10 ಆಯಿತು ಹೌದಾ ನಾನೇನು ಹೇಳಿದೆ ನಮಗೆ 1 ಬಿಟ್ಟು ಈ ಕಡೆ ನೆಕ್ಸ್ಟ್ ನಂಬರ್ ಪಕ್ಕದಲ್ಲಿ ಯಾವ ನಂಬರ್ ಇರುತ್ತೆ ಅದನ್ನು ನಮ್ಗೆ ಯಾವ ರೇಷಿಯೋ ಬೇಕು ಅವ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಹೌದಾ ಸೊ ಎ ಇಸ್ ಈಕ್ವಲ್ ಟು 4:10 ಓಕೆನಾ ಎಷ್ಟಾಯಿತು 40 ಇಯರ್ಸ್ ನೆಕ್ಸ್ಟ್ ಬಿ ವ್ಯಾಲ್ಯೂ ಏನಿದೆ ರೇಷಿಯೋ 5 ಇದೆ 5:10 ಅಗೇನ್ ಸೇಮ್ 50 ಇಯರ್ಸ್ ಸೊ ಅವರ ಮೊತ್ತ ಕೇಳಿದ್ದಾರೆ ಮೊತ್ತ ಅಂದರೆ ಆ್ಯಡ್ ಮಾಡಬೇಕು 90 ಇಯರ್ಸ್ ಆ್ಯಡ್ ಮಾಡಿದರೆ 90 ಇಯರ್ಸ್ ಬರ್ತಾ ಇದೆ ಸೊ ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಶಾರ್ಟ್ಕಟ್ ಆಗಲಿ ಟ್ರೆಡಿಷ್ನಲ್ ಮೆಥಡ್ ಆಗಲಿ ಫಾಸ್ಟಾಗಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಸೊ ಈ ಥರ ನಾವು ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕೆ ಬರಬೇಕು ಸೊ ಈ ಮೆಥಡ್ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಾವು ಈಗೇನು ಮಾಡೋಣ ಯಾವ ಮೆಥಡ್ ಆ ಕ್ವಶನ್ಗೆ ಫಾಸ್ಟಾಗಿ ಮಾಡೋಕ್ಕಾಗುತ್ತೋ ಆ ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಹೋಗೋಣ ಒಂದೇ ಮೆಥಡ್ ನೋಡೋಣ ಸೊ ನಿಮ್ಗೆ ಎರಡು ಮೆಥಡ್ ಅರ್ಥ ಆಗಿದೆ ಅನ್ಕೋತೀನಿ ಸೊ ಈಗೇನು ಕೊಟ್ಟಿದ್ದಾರೆ ನೋಡಿ ನರೇಂದ್ರಾಸ್ ಮದರ್ ಈಸ್ 4 ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ನರೇಂದ್ರ ಅಂತ ಕೊಟ್ಟಿದ್ದಾರೆ ನರೇಂದ್ರನ ತಾಯಿ ಏನಿದ್ದಾರಂತೆ ಅವ್ರು ನರೇಂದ್ರನಿಗಿಂತ 4 ಪಟ್ಟು ಹೆಚ್ಚು ವಯಸ್ಸು ಆಗಿದ್ದಾರಂತೆ ಸೊ 4 ವರ್ಷದ ಹಿಂದೆ 4 ಇಯರ್ಸ್ ಎಗೋ ಹಿಸ್ ಮದರ್ ವಾಸ್ 6 ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ನರೇಂದ್ರ ಅಂದರೆ ಅವ್ರ ತಾಯಿ ಅವನಿಗಿಂತ 6 ಪಟ್ಟು ವಯಸ್ಸಿನವರು ಆಗಿರ್ತಾರಂತೆ ಹಾಗಾದರೆ ವಾಟ್ ದೇರ್ ಪ್ರೆಸೆಂಟ್ ಏಜಸ್ ಇಬ್ಬರದು ಪ್ರೆಸೆಂಟ್ ಏಜ್ ಏನಿದೆ ಅಂತ ಕೇಳ್ತಾರೆ ಸೊ ಇದನ್ನು ನಾವು ಬರೀ ಒಂದೇ ಮಾತಾಡಿ ನೋಡೋಣ ಶಾರ್ಟ್ಕಟ್ಟಲ್ಲಿ ಹೇಗೆ ಮಾಡೋದು ನೋಡ್ತೋಣ ಸೊ ಒಂದು ನರೇಂದ್ರ ಇನ್ನೊಂದು ಅವ್ರ ತಾಯಿ ಓಕೆನಾ ನರೇಂದ್ರ ಅಂದರೆ ಎನ್ ಅಂತ ಬರ್ತೀನಿ ಅವ್ರ ತಾಯಿ ಮದರ್ ಓಕೆ ಎಮ್ ಅಂತ ಬರ್ತೀನಿ ಸೊ ಇಷ್ಟು ಬರೆಯೋದು ಗೊತ್ತಾದರೆ ಆಯಿತು ನೆಕ್ಸ್ಟ್ ಫಸ್ಟ್ ಏನಿದೆ ನರೇಂದ್ರಾಸ್ ಮದರ್ ಈಸ್ 4 ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ನರೇಂದ್ರ ಅಂದರೆ ಹೇಗೆ ಬರಬೇಕು ಅಂದರೆ ನರೇಂದ್ರ ಒಂದು ವಯಸ್ಸಾಗಿತ್ತೆ ಅಂದರೆ ನರೇಂದ್ರಗೆ ಒಂದು ಇಯರ್ ಆಗಿತ್ತು ಅಂದರೆ ಅವ್ರ ತಾಯಿಗೆ ಎಷ್ಟಾಗಿರುತ್ತೆ ಜಸ್ಟ್ 4 ಇಯರ್ಸ್ ಆಗಿದೆ 4 ಟೈಮ್ಸ್ ಅಷ್ಟೇ ವೆರಿ ಸಿಂಪಲ್ ನೆಕ್ಸ್ಟ್ ಏನು ಮಾಡೋದು 4 ಇಯರ್ಸ್ ಆಗು ಅಲ್ವಾ 4 ಇಯರ್ಸ್ ಅಂದರೆ ಎರಡಕ್ಕೂ 4 ಆ್ಯಡ್ ಮಾಡೋಣ ಸಿಂಪಲ್ ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ ನೆಕ್ಸ್ಟ್ 4 ಇಯರ್ಸ್ ಎಗೋ ಹಿಸ್ ಮದರ್ ವಾಸ್ 6 ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ನರೇಂದ್ರ ಅಂದರೆ ನರೇಂದ್ರ ಒಂದು ವರ್ಷ ಇದ್ದರೆ ಅವ್ರ ತಾಯಿ ಎಷ್ಟಾಗಿರುತ್ತೆ 6 ವರ್ಷ 6 ಟೈಮ್ಸ್ ಅಂದರೆ ಇಷ್ಟೇ ಸಿಂಪಲಾಗಿ ಒಂದು ಆ ಕಡೆ ಬರೀ 6 ಈ ಕಡೆ ಬರೀ ಅಷ್ಟೇ ಇಷ್ಟು ಗೊತ್ತಾದರೆ ನೆಕ್ಸ್ಟ್ ಏನು ಮಾಡೋದು ಸಿಂಪಲ್ ಕ್ರಾಸ್ ಮಲ್ಟಿಪ್ಲೈ ಸೊ 6 ಒನ್ ಝಾ 6 ನೆಕ್ಸ್ಟ್ 4 ಒನ್ ಝಾ 4 ಮೈನಸ್ ಸಿಂಬಲ್ ಕಾಮನ್ ಇದೆ 6 ಮೈನಸ್ 4 ಇಷ್ಟು ನೆಕ್ಸ್ಟ್ ಸೆಕೆಂಡ್ ಲೈನ್ ಮಾಡೇನೆ 6 ನಾಲ್ಕಲೆ 24 ಹೌದಾ ನೆಕ್ಸ್ಟ್ 1 ನಾಲ್ಕಲೆ 4 ಮೈನಸ್ 4 ಸೊ ಇಷ್ಟು ಬರೆಯೋದು ಅರ್ಥ ಆಯಿತಾ 6 ಮೈನಸ್ 4 ಏನು 2 24 ಮೈನಸ್ 4 ಏನು 20 ಸೊ ಇಷ್ಟು ಬರೆಯೋದು ಅರ್ಥ ಆಯಿತಾ ನೆಕ್ಸ್ಟ್ ಏನು ಮಾಡೋಣ
ಕ್ರಾಸ್ ಮಾಡೋಣ ಅಂದರೆ ಏನು ಹೇಳಿದ್ನಲ್ಲ, ಯಾವುದಾದ್ರು ಒನ್ ಸೈಡ್ ಒನ್ ಇಯರ್ ತನಕ ನೀವು ಒನ್ ಇಯರ್ ಬರೋ ತನಕ ನೀವು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ಸೊ ಟೂ ಒನ್ಸ ಟೂ ಟೆನ್ಸ, ಸೊ ಒನ್ ಇಸ್ ಟು ಟೆನ್ ಬಂತು ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ ಯಾರು ಏಜಸ್ ಬೇಕೀಗ ನಮಗೆ? ಸೊ ನರೇಂದ್ರ ಮತ್ತು ಅವ್ರ ತಾಯಿ ಎರಡೂದು ಬೇಕಾ? ಹೌದಾ, ಇಲ್ಲಿ ಮೇಲ್ ಬರ್ಕೊಂಡಿದ್ರಲ್ಲ ಅದಕ್ಕೆ ಇಲ್ಲಿ ಬಂದಿರೋ ನಂಬರ್ನ ಮಲ್ಟಿಪ್ಲೈ ಮಾಡಿ. ಒನ್ ನರೇಂದ್ರನಾದರೆ 10 ಇಯರ್ಸ್ ಆಯಿತು, ಅವ್ರ ತಾಯಿ ಮದರ್ದಾದರೆ ಎಷ್ಟಾಗತ್ತೆ? ಸೊ 4 ಇದೆ, 4 × 10 ಸೊ ಎಷ್ಟಾಯಿತು? 40 ಇಯರ್ಸ್. ಸೊ ನೋಡಿದ್ರೆ ಎಷ್ಟು ಸಿಂಪಲಾಗಿ ಮಾಡಾಕ್ಬಿಟ್ವಿ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ 2, 10 and 40 ಇಯರ್ಸ್. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಮಾಡ್ತಾ ಇದ್ದೀವಿ? ಸೊ ಟ್ರೆಡಿಷ್ನಲ್ ಮೆಥಡಲ್ಲಿ ನೀವೇ ಸಾಲ್ವ್ ಮಾಡಿ ನೋಡಿ, ಅಂದರೆ ಎಕ್ಸ್ ಮೆಥಡಲ್ಲಿ. ಸೊ ಕರೆಕ್ಟ್ ಬರ್ತಾ ನಿಮಗೆ, ಚೆಕ್ ಮಾಡಿ. ಓಕೆನಾ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಈ ಕ್ವೆಶನಲ್ಲಿ ಏನಿದೆ, ಸೊ ಎಲ್ಲ ಕ್ವೆಶನ್ಸ್ ಕೂಡ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹೋದ ವರ್ಷ 2021 ಮಾಡಿರೋ ಎಕ್ಸಾಮ್ಸ್ಗಳಿಂದನೇ ನಾನು ಕ್ವೆಶನ್ ಪೇಪರಿಂದನೇ ನಿಮಗೆ ಸೊ ತೆಗ್ದುಬಿಟ್ಟಿಲ್ಲಿ ಕೊಡ್ತಾ ಇರೋದು, ಯಾವುದು ಸುಮ್ಮನೆ ಕ್ವೆಶನ್ಸ್ ಹಾಕಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿ, ಸೊ ಎಕ್ಸಾಮ್ಗಳಿಗೆ ತಯಾರಾಗಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 6 ಇಯರ್ಸ್ ಫ್ರಮ್ ನೌ ಕೃತಿಸ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಹರ್ ಬ್ರದರ್ ಕುನಾಲ್ ಅಂತ ಹೇಳ್ತಿದ್ದಾರೆ. ಸೊ ಈ ಕ್ವೆಶನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೊ ಒಂದು ಪಾಯಿಂಟ್ ಇದೆ ಅಂದರೆ ಇವತ್ತು, ಇವತ್ತಿಂದ 6 ವರ್ಷ ನಂತರ ಸೊ ಏನಾಗ್ತಿದೆ, ಕೃತಿ ಏಜ್ ಅಂದರೆ ಕೃತಿ ಅನ್ನೋ ಒಂದು ಹುಡುಗಿ ಅವನ ಸಹೋದರ ಕುನಾಲ್ ಅಂತಿದ್ದಾನೆ ಅವರ ಏಜ್ಗಿಂತ 2 ಪಟ್ಟು ಏನಿದೆ ದೊಡ್ಡವರಿದ್ದಾರೆ. ಓಕೆನಾ, ನೆಕ್ಸ್ಟ್ ಬಟ್ 4 ಇಯರ್ಸ್ ಎಗೋ ಏನಂತ ಹೇಳ್ತಿದ್ದಾರೆ ಈ ಪಾಯಿಂಟಿಂದ, ಅಂದರೆ ಇವತ್ತಿಂದನೇ 4 ವರ್ಷದ ಹಿಂದೆ, ಓಕೆನಾ, 4 ವರ್ಷದ ಹಿಂದೆ ಏನು ಹೇಳ್ತಿದ್ದಾರೆ, 4 ಇಯರ್ಸ್ ಎಗೋ ಶಿ ವಾಸ್ 4 ಟೈಮ್ಸ್ ಆ್ಯಸ್ ಓಲ್ಡ್ ಆ್ಯಸ್ ಹರ್ ಬ್ರದರ್ ಕುನಾಲ್ ಅಂತ. ಅಂದರೆ ಅವ್ರ ತಮ್ಮ ಬ್ರದರ್ ಸಹೋದರ ಕುನಾಲ್ಗಿಂತ 4 ಪಟ್ಟು ದೊಡ್ಡವರಿದೆಯಂತೆ 4 ವರ್ಷದ ಹಿಂದೆ. ಸೊ ಹಾಗಾದರೆ ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಕುನಾಲ್ ಅಂತ ಹೇಳ್ತಾರೆ. ಅಂದರೆ ಈಗ ಪ್ರಸ್ತುತ ಅವರ ಏಜು ಕುನಾಲ್ ಏಜ್ ಏನಿದೆ ಅಂತ ಕಂಡುಹಿಡಿಯಿರಿ ಅಂತ. ಸೊ ಇಲ್ಲಿ ನೋಡಿ, ನಾವು ಇದನ್ನು ಯಾವ ಥರ ಮಾಡಬೇಕು ಅಂದರೆ ನೋಡಿ, ಪ್ರೆಸೆಂಟ್ ಏಜಿಂದ 4 ವರ್ಷ ಹಿಂದಿನ ಕೊಟ್ಟಿದ್ದಾರೆ, ಹಾಗೆ 6 ವರ್ಷ ಮುಂದಿನ ಕೊಟ್ಟಿದ್ದಾರೆ. ಹಾಗಾದರೆ ಟೋಟಲ್ ಗ್ಯಾಪ್ ಎಷ್ಟಾಯಿತು? 10 ವರ್ಷ ಆಯಿತು. ಹೌದಾ, 10 ವರ್ಷ ಆಯಿತು. ಈ ಗ್ಯಾಪು ನಮ್ಗೆ 10 ವರ್ಷ ತಿಳ್ಕೊಳ್ಳೋದು, ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆಮೇಲೆ ಆ್ಯಸ್ ಯೂಶ್ವಲ್ ಮೆಥಡ್ ನೀವು ಮಾಡಿದ್ರೆ ಆಯಿತು. ಸೊ ಫಸ್ಟ್ ಯಾರಿದ್ದಾರೆ, ಕುನಾಲ್ ಇದ್ದಾರೆ. ಸೊ ನೆಕ್ಸ್ಟ್ ಕೃತಿ, ಓಕೆನಾ, ಕೆ ಯು ಕುನಾಲ್ ಕೆ ಆರ್ ಕೃತಿ ಈ ಥರ ಬರ್ಕೊಂಡಿದ್ದಾರೆ. ಸೊ ಏನಾಗಿದೆ, 6 ಇಯರ್ಸ್ ಫ್ರಮ್ ನೌ ಅಂತ ಹೇಳ್ತಿದ್ದಾರೆ. ನೀವು ಫಸ್ಟ್ ಇದು ಬರ್ಕೊಂಡ್ರೆ ಸೊ ಸಿಂಪಲ್ ಯಾವುದಾದ್ರು ಮೆಥಡಲ್ಲಿ ನೀವು ಮಾಡ್ಕೋಬೋದು. ಸೊ ಫ್ರಮ್ ನೌ ಏನಾಗುತ್ತೆ, ಕೃತಿಸ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಬ್ರದರ್. ಅಂದರೆ ಕುನಾಲ್ ಏಜ್ 1 ಇತ್ತು ಅಂದರೆ ಕೃತಿ ಏಜ್ 2 ಅಂದರೆ 2 ಇರುತ್ತೆ ಅಷ್ಟೇ. ಸೊ ಬಟ್ ಗ್ಯಾಪ್ ಏನಾಗ್ತಿದೆ ನೋಡಿ, ಇಲ್ಲಿ 10 ವರ್ಷ, 10 ವರ್ಷ ಅಂದರೆ ಇವತ್ತಿಂದ 6 ವರ್ಷ ಮುಂದಿನ ಬರೆದಿದ್ದೀವಿ, ನೆಕ್ಸ್ಟ್ 4 ವರ್ಷ ಹಿಂದಿನ ಬರಬೇಕು. 6 + 4 ಏನಾಯಿತು, 10 ವರ್ಷ. ಸೊ ಈ ಇಬ್ಬರಿಗೂ 10 ವರ್ಷ ನೀವು ಆ್ಯಡ್ ಮಾಡಬೇಕು. ಅರ್ಥ ಆಯಿತಾ? ನೆಕ್ಸ್ಟ್ ಏನು ಹೇಳ್ತೆ, 4 ಇಯರ್ಸ್ ಆಗೋ ಹಿಂದಿನೇ ತೊಗೊಳ್ತಾ ಇದ್ದೀವಿ, 4 ವರ್ಷ ಹಿಂದಿಂದೇ ಬರಬೇಕು. ನೆಕ್ಸ್ಟ್ 4 ಇಯರ್ಸ್ ಆಗೋ 4 ವರ್ಷಗಳ ಹಿಂದೆ ಏನಾಗುತ್ತೆ, ಅವಳ ಏಜು ಅವ್ರ ಬ್ರದರ್ ಏಜ್ಗಿಂತ 4 ಟೈಮ್ಸ್ ಇರುತ್ತೆ. ಅಂದರೆ ಕುನಾಲ್ ಏಜ್ 1 ಇತ್ತು ಅಂದರೆ ಅವಳ ಏಜ್ ಏನಾಗಿರುತ್ತೆ, 4 ಇರುತ್ತೆ ಅಷ್ಟೇ. ಇಷ್ಟು ಬರೆದ್ರೆ ಆಗೋಯ್ತು. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ, 4 × 1 = 4, 2 × 1 = 2 ಅಂದರೆ 4 − 2, ಮಧ್ಯ ಇಷ್ಟು ಸಿಂಬಲ್. ನೆಕ್ಸ್ಟ್ ಸೆಕೆಂಡ್ ಲೈನ್, 10 × 4 = 40, 1 × 10 = 10, 40 − 10 ಆಯಿತು. ಇಷ್ಟು ಬರೆಯೋದು ಅರ್ಥ ಆಯಿತಾ? ನೆಕ್ಸ್ಟ್ 2 ಇಲ್ಲಿ 30 ಉಳಿತು. ಈಗ ಏನು ಮಾಡಬೇಕು, ಒಂದು ಸೈಡ್ 1 ಇರುತ್ತೆ ಅಂದರೆ 2 × 1 = 2, 15 ಅಂದರೆ ಎಷ್ಟು ಬಂತು, 1:50. ಅಂದರೆ ಇಲ್ಲಿ ನಮ್ಗೆ ಯಾರು ಏಜ್ ಬೇಕು, ಕುನಾಲ್ದು ಏಜ್ ಬೇಕು. ಹೌದಾ, ಕುನಾಲ್ ಏಜ್ ಏನಿದೆ ಫಸ್ಟು ಅದನ್ನು ನೋಡ್ಕೊಳ್ಳಿ. ಸೊ ಕುನಾಲ್ ಏಜ್ ಇಲ್ಲಿ 1 ಇದೆ. ಸೊ ಆ 1 ನೀವು ಕ್ಯಾಲ್ಕುಲೇಟ್ ಮಾಡ್ಕೋತೀರ. ಸೊ ಕುನಾಲ್ ಏಜ್ ಏನಾಯಿತು, 1 ಇದೆ, 1 × 15 ಇಯರ್ಸ್. ಸೊ ಆನ್ಸರ್ ಎಷ್ಟು ಬಂತು, 15 ಇಯರ್ಸ್. ಸೊ ಈ ಥರ ಏನಾದರೂ ನೀವು 15 ಇಯರ್ಸ್ ಅಂತ ಬರೆದ್ರೆ ನಿಮ್ಮದು ಈ ಆ ಕ್ವೆಶನ್ ಏನಾಗುತ್ತೆ, ಕಂಪ್ಲೀಟ್ ತಪ್ಪಾಗುತ್ತೆ. ಯಾಕೆ ನೋಡ್ಕೊಳ್ಳಿ, ಅದನ್ನೇ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು. ಬಿಕಾಸ್ ನಾವಿಲ್ಲಿ ಏನು ಬರೆದಿದ್ದೀವಿ, 1 ಅಂತ ಬರೆದಿದ್ದೀವಿ. ಹೌದಾ, ಈ 1 ಯಾವುದು, 6 ವರ್ಷ ನಂತರದ್ದು. ಸೊ 6 ವರ್ಷ ನಂತರದ ನಾವಿಲ್ಲಿ ಬರೆದು 10 ಇಯರ್ಸ್ ಹಿಂದೆ ಹೋಗಿ ಏನಿತ್ತು ಅದನ್ನು ಏಜ್, ಅಂದರೆ ಇವತ್ತಿಂದ 4 ವರ್ಷದ ಹಿಂದೆ ನಾವು ಬರೆದ್ವಿ, 6 ವರ್ಷ ಮುಂದೆ ಬಂದು ಸೊ ಅದನ್ನು ಏಜ್ ಬರ್ಕೊಂಡು 10 ವರ್ಷ ಹಿಂದೆ, ಅಂದರೆ ಇವತ್ತಿಂದ 6 ವರ್ಷ ಮುಂದೆ 4 ವರ್ಷ ಹಿಂದೆ, ಟೋಟಲ್ 10 ವರ್ಷದ ಹಿಂದೆ ಗ್ಯಾಪ್ ಬರ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈ ಕುನಾಲ್ ಏಜ್ ನಾವು 15 ವರ್ಷ ಏನು ಕಂಡುಹಿಡ್ದಿದ್ವಿ, ಇದು ಇವತ್ತಿಂದ 6 ವರ್ಷ ಆದಮೇಲೆ. ಸೊ ಹಾಗಾದರೆ ಇದರಲ್ಲಿ 6 ವರ್ಷ ನಾವು ಮೈನಸ್ ಮಾಡಿದರೆ ಅವ್ನು ಈಗಿನ ಏಜ್ ಬರುತ್ತೆ. ಹೌದಾ, 15 ಆರಲ್ಲಿ 6 ಹೋದ್ರೆ ಎಷ್ಟಾಯಿತು, 9. ಸೊ ಅವನ ಏಜ್ ಪ್ರೆಸೆಂಟ್ ಏಜ್ ಏನು, 9 ವರ್ಷ.
ಅರ್ಥ ಆಯ್ತಾ? ಸೊ ಇದೇ ಥರ ತಪ್ಪು ಮಾಡಿ ಕೆಲವರು ತಪ್ಪು ಮಾಡಿಬಿಡ್ತಾರೆ, 15 ವರ್ಷ ಅಂತ ಡೈರೆಕ್ಟ್ ಟಿಕ್ ಮಾಡಿಬಿಡ್ತಾರೆ, ಅಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ಸು. ಸೊ 15 ವರ್ಷ ಅಂತ ನಿಮ್ಗೆ ಬಂದು ಬೀಳುತ್ತೆ, ಸೊ ಆನ್ಸರ್ ಇದೆ ಅಂದ್ಕೊಂಡು ನೀವು ತಪ್ಪು ಮಾಡಿಬಿಡ್ತೀರ. ಸೊ ಕರೆಕ್ಟಾಗಿ ನೋಡಿ ಅಲ್ಲಿ ಏನು ಕ್ವಶನ್ ಅಲ್ಲಿ ಕೇಳಿದರೆ ಅದಕ್ಕೆ ತಕ್ಕನಾಗಿ ಆನ್ಸರ್ ಮಾಡ್ಬೇಕು, ಹೌದಾ? ಸೊ 15 ವರ್ಷ ಏನು, ಇವತ್ತಿಂದ 6 ವರ್ಷ ಮುಂದೆ ಅವನು ಏನು ಏಜ್ ಆಗಿರುತ್ತೆ ಅದು 15 ವರ್ಷ. ಸೊ ಈಗಿಂದ ಏಜ್ ಕಂಡು ಹಿಡಿಯೋಕೆ ಏನು ಮಾಡಬೇಕು, ನಾವೇನು ಮಾಡಬೇಕು, 6 ವರ್ಷ ಹಿಂದೆ ಬರಬೇಕು. ಪ್ರಸ್ತುತ ವಯಸ್ಸು ಏನಾಗತ್ತಾಗಾದರೆ 9 ವರ್ಷ ಆಗುತ್ತೆ. ಓಕೆನಾ? ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ನಿಮ್ಗೆ ಏನೇ ಕ್ವಶನ್ಸ್ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ನಿಮಗೆ ಕಮೆಂಟ್ ಸೆಕ್ಷನ್ ಅಂತ ಒಂದಿದೆ, ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಸರ್ ಈ ಥರ ಅರ್ಥ ಆಗ್ತಿಲ್ಲ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಓಕೆನಾ? ಸೊ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇದನ್ನು ಮಾಡ್ತಾ ಇರಿ, ಆವಾಗಲೇ ನಿಮ್ಗೆ ಏನಾಗುತ್ತೆ, ಸೊ ಪ್ರಾಬ್ಲಮ್ಸ್ಗಳು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್, ಏಜ್ ಆಫ್ ಎ ಇಸ್ 3 ಟೈಮ್ಸ್ ಮೋರ್ ದ್ಯಾನ್ ದಟ್ ಆಫ್ ದ ಬಿ ಆ್ಯಂಡ್ ಹಾಫ್ ಆ್ಯಸ್ ದಟ್ ಆಫ್ ದ ಸಿ. ನೆಕ್ಸ್ಟ್, ಇಫ್ ಸಮ್ ಆಫ್ ದರ್ ಏಜಸ್ ಇಸ್ 120 ಇಯರ್ಸ್, ವಾಟ್ ಈಸ್ ದ ಏಜ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಅಂದರೆ ಎಯ ವಯಸ್ಸು ಬಿ ವಯಸ್ಸಿಗೆ, ಬಿಗಿಂತ 3 ಪಟ್ಟು ಹೆಚ್ಚಿದೆ, ಸಿಯ ಅರ್ಧದಷ್ಟಿದೆ ಅಷ್ಟೇ, ಓಕೆನಾ? ಅವರ ವಯಸ್ಸಿನ ಮೊತ್ತ ಎಷ್ಟಿದೆ, 120 ವರ್ಷಗಳಾಗಿದ್ದರೆ ಎ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಇದನ್ನು ನಾವು ಟ್ರೆಡಿಷ್ನಲ್ ಮೆಥಡಲ್ಲೇ ಮಾಡಬೇಕು, ಎಕ್ಸ್ ಯೂಸ್ ಮಾಡೇ ಮಾಡಬೇಕು, ಯಾಕಂದರೆ ಅದೇ ನಮಗೆ ಈಸಿ ಆಗುತ್ತೆ. ಸೊ ಹೇಗೆ ಮಾಡೋದು? ಫಸ್ಟ್ ಲೆಟ್ ಏಜ್ ಆಫ್ ಎ ಬಿ ಎಕ್ಸ್ ಅಂತ ತೊಗೊಳೋಣ, ಅಂದರೆ ಎ ಏಜ್ನ ನಾವು ಎಕ್ಸ್ ಅಂತ ತೊಗೊಳೋಣ. ಹಾಗಾದರೆ ಬಿ ಏಜ್ ಏನಾಗುತ್ತೆ ಫಸ್ಟ್ ಕಂಡು ಹಿಡ್ಕೋಬೇಕು. ಎ ವ್ಯಾಲ್ಯೂ, ಎ ಏಜ್ ಏನಾಯಿತು, ಎಕ್ಸ್. ಹಾಗಾದರೆ ಬಿ ಏನು ರಿಲೇಷನ್ ಇದೆ ಏಗೆ ನೋಡಿ, ಏಜ್ ಆಫ್ ಎ ಈಸ್ 3 ಟೈಮ್ಸ್ ಮೋರ್ ದ್ಯಾನ್ ದಟ್ ಆಫ್ ದ ಬಿ. ಅಂದರೆ ಎ ಏಜ್ ನಮಗೆ ಬೇಕು ಅಂದರೆ ನಾವು ಬಿ ಏಜ್ ಜೊತೆ 3ನ ಮಲ್ಟಿಪ್ಲೈ ಮಾಡಬೇಕು, 3 ಟೈಮ್ಸ್ ಆಫ್ ಬಿ, ಬಿ ಇಂಟು 3 ಮಾಡಿದರೆ ನಮಗೆ ಎ ಏಜ್ ಬರುತ್ತೆ. ಬಟ್ ಇಲ್ಲಿ ನಾವು ಎ ಏಜ್ ಏನು ತೊಗೊಂಡಿದ್ದೀವಿ, ಎಕ್ಸ್ ಅಂತ ತೊಗೊಂಡಿದ್ವಿ, ಹೌದಾ? ಹಾಗಾದರೆ ಬಿ ಏಜ್ ಏನಾಗುತ್ತೆ, ಬಿ ಇಸ್ ಈಕ್ವಲ್ ಟು, ಓಕೆನಾ, ಈ 3 ಏನಾಗುತ್ತೆ ಈ ಕಡೆ ಬರುತ್ತೆ, ಓಕೆನಾ? ಹಾಗಾದರೆ ಏನು ಬರಿಬೋದು, ಎಕ್ಸ್ ಡಿವೈಡ್ ಬೈ 3. ಸೊ ನಮಗೆ ಎ ಏಜ್ ಏನು ಬಂತು, 3 ಬಿ ಬಂತು, ಸಾರಿ ಎ ಏಜ್ ಏನು ಬಂತು, ಎಕ್ಸ್ ಬಂತು. ನೆಕ್ಸ್ಟ್ ಬಿ ಏಜ್ ಏನು ಬಂತು, ಎಕ್ಸ್ ಬೈ 3 ಬಂತು, ಓಕೆನಾ? ನೆಕ್ಸ್ಟ್ ಅವ್ರೇನು ಕೊಟ್ಟಿದ್ದಾರೆ, ಸಿ ಏಜ್ ಕೊಟ್ಟಿದ್ದಾರಲ್ವಾ, ಸಿ ಏಜ್ ಏನಿದೆ, ಏಜ್ ಆಫ್ ಎ ಈಸ್ ಹಾಫ್ ಆ್ಯಸ್ ದಟ್ ಆಫ್ ದ ಸಿ. ಅಂದರೆ ಏಜ್ ಎ ಏಜು ಸಿಯ ಅರ್ಧದಷ್ಟು ಇರುತ್ತೆ, ಅಂದರೆ ಸಿ ಡಿವೈಡ್ ಬೈ 2. ಅಂದರೆ ಸಿ ಏಜ್ನಲ್ಲಿ ಅರ್ಧ ಮಾಡಿದರೆ ಅದು ಎ ಏಜ್ಗೆ ಈಕ್ವಲ್ ಆಗಿರುತ್ತೆ. ಬಟ್ ನಮ್ಗೆ ಎ ಏಜ್ ಗೊತ್ತೇ ಇದೆ, ಏನಂತ ತೊಗೊಂಡಿದ್ದೀವಿ, ಎಕ್ಸ್ ಅಂತ ತೊಗೊಂಡಿದ್ದೀವಿ. ಹಾಗಾದರೆ ಸಿ ಏಜ್ ಕಂಡುಹಿಡಬೇಕು ಅಂದರೆ ಏನಾಗುತ್ತೆ, ಈ 2ನ ಈ ಕಡೆ ಮಲ್ಟಿಪ್ಲೈ ಮಾಡಬೇಕು, ಹೌದಾ? ಸಿ ಇಸ್ ಈಕ್ವಲ್ ಟು 2 × x ಏನಾಗುತ್ತೆ, 2x ಆಗುತ್ತೆ. ಸೊ ವ್ಯಾಲ್ಯೂ ಏನು ಬಂತು, ಎದು ಸಿ ವ್ಯಾಲ್ಯೂ ಏನು ಬಂತು, 2x ಬಂತು. ಸೊ ನಾವೆಲ್ಲದನ್ನೂ ಏನು ಮಾಡಿದ್ವಿ, ಫಸ್ಟು ಎಕ್ಸ್ ಫಾರ್ಮಿಗೆ ತಂದ್ವಿ. ಸೊ ಇಷ್ಟು ಆದಮೇಲೆ ನಾವೇನು ಮಾಡಬೇಕು, ಜಸ್ಟ್ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಫ್ ಸಮ್ ಆಫ್ ದೇರ್ ಏಜಸ್ ಈಸ್ 120 ಇಯರ್ಸ್, ಇವ್ರ ಏಜ್ಗಳನ್ನ ಆ್ಯಡ್ ಮಾಡಿದ್ರೆ ಎಷ್ಟಿರತ್ತಂತೆ, 120 ವರ್ಷ ಅಂತ ಇರತ್ತಂತೆ. ಹಾಗಾದರೆ ನಾವು ಎ ಏಜ್ನ ಈಸಿಯಾಗಿ ಕಂಡುಹಿಡಿಬೋದು, ಹೌದಾ? ಸೊ ಎಕ್ಸ್ ಬರ್ಕೊಳ್ಳೋಣ, ಪ್ಲಸ್ ಎ ಏಜ್ ಎಕ್ಸ್ ಆಯಿತು, 3 ಜನದ ಏಜ್ ಆ್ಯಡ್ ಮಾಡೋಣ. ಬಿ ಏಜ್ ಏನಿದೆ, ಎಕ್ಸ್ ಬೈ 3, ಎಕ್ಸ್ ಫಾರ್ಮಲ್ಲಿ ಇರೋದೇ ಬರ್ಕೊಳ್ಳಿ. ನೆಕ್ಸ್ಟ್ ಸಿ ಏಜ್ ಏನಿರುತ್ತೆ, 2x, ಓಕೆನಾ? ಅದೇನಕ್ಕೆ ಈಕ್ವಲ್ ಇರುತ್ತಂತೆ, 120. ಸಮ್ ಆಫ್ ದೇರ್ ಏಜಸ್ ವಿಲ್ ಬಿ ಈಕ್ವಲ್ ಟು 120, 120, ಓಕೆನಾ? ಸೊ ಈಗೇನು ಮಾಡಬೇಕು, ಎಲ್ ಸಿ ಎಮ್ ತೊಗೊಂಡು ಆ್ಯಸ್ ಯೂಶ್ವಲ್ ಮ್ಯಾಥ್ಸ್ ಹೇಗೆ ಸಾಲ್ವ್ ಮಾಡ್ತೀವಿ ಆ ಥರ. ಸೊ 3 LCM ಆಗುತ್ತೆ. ನೆಕ್ಸ್ಟ್ 3 × x, 3x ಪ್ಲಸ್ ಇಲ್ಲಿ ಮಧ್ಯೆ ಎಕ್ಸ್ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ 3 × 2 = 6x, ಓಕೆನಾ? 6x ಆಯಿತು. ಸೊ 120 ಆಯಿತು. ನೆಕ್ಸ್ಟ್ ಏನು ಮಾಡಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ. ಸೊ 3x ಪ್ಲಸ್ ಎಕ್ಸ್ ಪ್ಲಸ್ 6x ಈಕ್ವಲ್ ಟು 12 × 24, 12 × 3 = 36 ಆಯಿತು, ಹೌದಾ? ಸೊ ಇದೆಲ್ಲ ಆ್ಯಡ್ ಮಾಡಿಬಿಡಿ. 6x ಪ್ಲಸ್ 3x ಪ್ಲಸ್ ಎಕ್ಸ್ ಎಷ್ಟಾಯಿತು, 10x, ವಿಚ್ ಈಸ್ ಈಕ್ವಲ್ ಟು 1 360. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 360/10. ಸೊ ಅಂದರೆ 0 0 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 36 ವರ್ಷ. 36 ಇಯರ್ಸ್. ಸೊ ಇಲ್ಲಿ ಕ್ವಶನಲ್ಲಿ ಇದೆ, ನಮಗೇನು ಬೇಕು, ಎ ವಯಸ್ಸು ಎಷ್ಟು. ಎ ವಯಸ್ಸು ಅಂದರೆ ನಾವು ಎಕ್ಸ್ ಅಂತ ತೊಗೊಂಡಿದ್ವಿ, ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಏನಿರಲ್ಲ. ಸೊ ಎ ವಯಸ್ಸು ಏನಾಯಿತು, 36 ವರ್ಷ. ಅರ್ಥ ಆಯಿತಾ? ಸೊ ಈ ವಿಡಿಯೋ ಇಷ್ಟ ಆಗಿದೆಯಾ ಫ್ರೆಂಡ್ಸ್? ಸೊ ಈ ವಿಡಿಯೋದಲ್ಲಿ ನಾವು 5 ಕ್ವಶನ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೋಡಿದ್ದೀವಿ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬರೀ 5 ಕ್ವಶನ್ಸ್ ಎಲ್ಲ ನಾನು ಇನ್ನೂ ಒಂದು ವಿಡಿಯೋ ಇದ್ರ ಮೇಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಆಗಲೂ ಕೂಡ ಕ್ಲಾರಿಫೈ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಅದ್ರ ಜೊತೆಗೆ ನಿಮ್ಮ ಡ್ಯೂಟಿ ಏನಂದರೆ,
ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಹಾಗೆ ಶೇರ್ ಮಾಡಿ ಅಷ್ಟೇ ಅಪ್ಪ. ಸಬ್ಸ್ಕ್ರೈಬ್ ಮಾಡೋಕ್ಕೂ ದುಡ್ಡು ಕೊಡೋಂಗಿಲ್ಲ, ಲೈಕ್ ಕೊಡೋಕ್ಕೂ ದುಡ್ಡು ಕೊಡೋಂಗಿಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್. ಸೈನಿಂಗ್ ಆಫ್.